ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ನೀವೆಲ್ಲ ಈಗ ನೋಡ್ತಾ ಇದ್ದೀರಿ, ಒಂದು ಕಡೆಗೆ ಸಿ ಎಮ್ ಪಟ್ಟ ಸಿದ್ದರಾಮಯ್ಯರಿಗೆ ಉಳಿತದನ, ಯಾಕಂದರೆ ಹೈಕೋರ್ಟ್ನಲ್ಲಿ ಉಳಿದಿದೆ ಮುಡಾಸಲವಾಗಿ, ಏನಾಗಬಹುದು ಅನ್ನುವಂಥ ಒಂದು ಕಡೆ ಚರ್ಚೆ ನಡೀತಾ ಇದೆ. ಜೊತೆಗೆ ಕಾನ್ಫಿಡೆಂಟ್ ಆಗಿ ಸಿದ್ದರಾಮಯ್ಯನವರು ನಾನೇ ಇರ್ತೇನೆ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಡೀ ಸಂಪುಟ, ಇಡೀ ಕ್ಯಾಬಿನೆಟ್, ಅದ್ರ ಜೊತೆಗೆ ಇಡೀ ಎಲ್ಲ ಎಮ್ ಎಲ್ ಎಗಳು, ಇಲ್ಲ ನಾವು ಸಿದ್ದರಾಮಯ್ಯರ ಹಿಂದಿದ್ದೀವಿ, ಅವ್ರು ಕುರ್ಚಿ ಅಲ್ಲಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿ ಜೆ ಪಿಗರು ನಾವು ಅಲ್ಲಾಡಿಸಿ ಬಿಡ್ತೀವಿ, ಸಿದ್ದರಾಮಯ್ಯನ ಮನೆಗೆ ಕಳಿಸಿ ಬಿಡ್ತೀವಿ ಅನ್ನೋ ತಲೆಗೆ ಬಿದ್ದಿದ್ದಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಾಗಿಬಿಟ್ಟದಪ್ಪ, ಈಗಾಗಲೇ ಗೊತ್ತದೆ ನಿಮ್ಗೆ, ರಾಜ್ಯಪಾಲರು ವಿಶೇಷವಾಗಿ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಅನ್ನುವಂಗೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಅವ್ರ ವರ್ತನೆಯಿಂದ ಪಬ್ಲಿಷ್ ಆಗಿಬಿಟ್ಟದೆ. ಹೀಗಾಗಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಜಟಾಪಟಿ ಅದು, ಯಾರು ಭ್ರಷ್ಟರು ಯಾರು ಭ್ರಷ್ಟರು ಯಾರು ಭ್ರಷ್ಟರು ಅನ್ನುವಂಥದ್ದು. ಅದಕ್ಕೆ ಸಿದ್ದರಾಮಯ್ಯರು ಒಂದು ನಾಲ್ಕೈದು ಜನ ಹೆಸರು ಹೇಳಿದ್ದಾರೆ, ಇವರು ಭ್ರಷ್ಟ ಇದ್ದಾರಪ್ಪ ಅವ್ರನ್ನ ತೋಳ್ರಿ. ಈಗಾಗಲೇ ಲೋಕಾಯುಕ್ತ ನಮ್ಮ ತನಿಖಾ ಸಂಸ್ಥೆಗಳವ್ರನ್ನ ಹುಡುಕಿ ತಿಳಿಸಿದ, ಅದು ಚೆಕ್ ಮಾಡಿರಿ. ಎಚ್ ಡಿ ಕುಮಾರಸ್ವಾಮಿಗಳು ಮುಖ್ಯವಾಗಿ ಅದರಲ್ಲೂ 555 ಎಕರೆ ಖನಿಜ ಭೂಮಿಯನ್ನು ಒಂದೇ ದಿನದಲ್ಲಿ ಪರಭಾರಿ ಮಾಡಿದ್ದಾರೆ. ಅವರು ಎನ್ಕ್ವೈರಿ ಆಗಬೇಕು, ಈಗ ಲೋಕಾಯುಕ್ತರದಕ್ಕೆ ತನಿಖೆ ಕಳಿಸಿದ್ದಾರೆ ಎಲ್ಲ ಅದನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಮುಂದೆ ಹಾಕ್ತಾ ಇದ್ದಾರೆ ನಮ್ಮ ರಾಜ್ಯಪಾಲರು. ರಾಜ್ಯಪಾಲರ ಬಿಹೇವಿಯರ್ ಸಹಿತ ಅವರ ವರ್ತನೆಗಳು ಸಹಿತ ಸಂಶಯದಿಂದ ಅಚ್ಚಿ ಸಾಕಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಆದರೂ ಇವತ್ತು ಹೈಕೋರ್ಟ್ ಮುಂದೆ ಇವತ್ತು ನಾಳೆ ನಾಡಿದ್ದು ಒಂದು ಡಿಸಿಷನ್ ಬರಲೇಬೇಕಾಗ್ತದೆ. ಒಂದು ಸಿದ್ದರಾಮಯ್ಯನ ಬಿಡಬೇಕು, ಇಲ್ಲ ಇನ್ನುಳಿದವ್ರನ್ನು ಸಹಿತ ಇವ್ರ ಜೊತೆ ಸೇರಿಸಿ ಎಲ್ಲರೂ ಒಮ್ಮೆ ಪ್ರಾಸಿಕ್ಯೂಷನ್ ಮಾಡಬೇಕು, ಇವತ್ತು ತನಿಖೆ ನಡೆಸಬೇಕು, ಶಿಕ್ಷೆ ತಪ್ಪಿದ್ರೆ ಆಗಬೇಕು. ಇವೆರಡು ಹಾದಿಗಳಿದ್ದಾವೆ. ತನಿಖೆ ನಡೆಯ ಮುಂದೆ ಅಥವಾ ಕೋರ್ಟ್ ಮ್ಯಾಟರ್ ಆದಾಗ ಸಹಜವಾಗಿ ಎಲ್ಲರೂ ರಿಸೈನ್ ಮಾಡ್ತಾರೆ ಮುಖ್ಯಮಂತ್ರಿ ಅಂತೇಳಿ. ಬಟ್ ಒಂದು ಎಕ್ಸಾಂಪಲ್ ಅಂದರೆ ರಿಸೈನ್ ಕೊಡಬೇಕು ಅಂತ ಏನಿಲ್ಲ ಅನ್ನೋದು ಈಗಾಗಲೇ ಕೇಜ್ರಿವಾಲ್ ಪ್ರೂವ್ ಮಾಡಿದ್ದಾರೆ ಅದರ ಹಿನ್ನೆಲೆ. ಹೀಗೆ ಮೋಸ್ಟ್ಲಿ ಅವ್ರು ರಾಜೀನಾಮೆ ಕೊಡಲಿಕ್ಕಿಲ್ಲ. ಆದರೂ ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಕನಸಿನ ಜನ ಭಾಳಷ್ಟು ಇದ್ದಾರೆ. ಸಹಜ ರೀ, ಯಾರಿಗೆ ಅದು ನನಗೂ ಇರೋದ, ನಾನು ಮುಖ್ಯಮಂತ್ರಿ ಆಗಬೇಕು, ಈ ದೇಶದ ಪ್ರಧಾನಿ ಆಗಬೇಕು, ನನಗೂ ಅದ. ಆದರೆ ಆಗಬೇಕಲ್ಲ. ಈ ಹಿನ್ನೆಲೆಯಲ್ಲಿ ಸಾಧ್ಯ ಸಾಧ್ಯಗಳು ಏನಿದ್ದಾವೆ ಇವತ್ತು ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಎರಡು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಅವ್ರ ನಂತರ ಒಂದು ಡಿ ಕೆ ಶಿವಕುಮಾರ್ ಅವರು, ಇನ್ನೊಬ್ಬರು ಸತೀಶ್ ಜಾರಕಿಹೊಳಿ ಅವರು. ಇವ್ರ ಹೆಸರು ಇಷ್ಟು ಕೇಳಿ ಬರ್ತಾ ಇತ್ತು ಇಲ್ಲಿವರೆಗೆ. ಆದರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಂಥ ಸತೀಶ್ ಅವರು ಸ್ಪಷ್ಟವಾಗಿ ಈ ಸಲ ಏನು ಹೇಳಿದಾರಪ್ಪ ಅಂತಂದ್ರೆ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ, ನಾನು ಎಲ್ಲಿಯೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೈಮ್ ಮಾಡಿಲ್ಲ, ಇದಕ್ಕೆ ಗುದ್ದಾಡುವ ಮತ್ತು ಕುಸ್ತಿಯಾಡುವ ಅವಶ್ಯಕತೆ ಇಲ್ಲ ಸ್ಪಷ್ಟಪಡಿಸಿದರು. ಈಗಿನ ಸಿದ್ದರಾಮಯ್ಯ ನಮ್ಮ ನಾಯಕರು, ಅವರು ಮುಂದುವರಿತಾರೆ, ಅದಕ್ಕೇನು ಗುದ್ದಾಡೋದು ಬೇಕಾಗಿಲ್ಲ, ಮತ್ತೇನು ಮಾಡೋದು ಬೇಕಾಗಿಲ್ಲ, ಅವ್ರು ನಾವು ಸಪೋರ್ಟ್ ಅದ ಅಂತೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಂದರೆ ಅವ್ರು ಪೂರ್ತಿ ಬಿಟ್ಟಾರಂತಲ್ಲ ಮುಖ್ಯಮಂತ್ರಿ ಪದವಿಯನ್ನು. ಮುಂದಿನ ನಾವು ಈಗ 2028 ಗುರಿ ಇಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಆಗ ನಾವು ಮಾಡೋರಪ್ಪ ಕ್ಲೈಮ್ ಮಾಡೋರು ಆಳೆದಾಗ ನಾವು ಮುಖ್ಯಮಂತ್ರಿ ಆಗೋರು ಅಡ್ಡಿಲ್ಲ. ಆಗಲಿ, ಯಾರು ಬೇಡ ಅಂದರೆ ಸಪೋರ್ಟ್ ನಿಮ್ಮದು ಈ ಒಂದು ಶಾಸಕರು ಇರ್ತಾರೆ ಹಾಗೂ ಅದರಲ್ಲಿ ಎರಡು ಮಾತ್ರ ಇಲ್ಲ, ಯಾರೂ ತಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು 2028 ನಿಮ್ಮ ಸರ್ಕಾರ ಮತ್ತೆ ಬರ್ತದೆ ಅನ್ನುವಂಥದ್ದು ಗ್ಯಾರಂಟಿ ನಿಮಗೆ ಅದ ಅಂತ ನಮ್ಗೆ ಅನಿಸ್ತದೆ. ಅವ್ರು ಮಾತಾಡೋದು ನೋಡಿದರೆ ನಿಶ್ಚಿತ ಅನ್ನೋದು ಬರ್ತದಪ್ಪ ಸರ್ಕಾರ ಅಂತೇಳಿ ಭಾಳ ಸಂತೋಷ ಆಗಲಿ. ಬರಲಿ, ಬರದೇ ಇದ್ರೆ ಮುಂದಿನ ಮುಂದು ಅಂತ ಅದರಲ್ಲಿ ಯಾರು ಮಾತಿಲ್ಲ. ಯಾಕಂದರೆ ಬಿ ಜೆ ಪಿಗೂ ಮತ್ತು ಜೆ ಡಿ ಎಸ್ ಅವರು ಈಗಾಗಲೇ ಮುಂದಿನ ಸರ್ಕಾರ ನಮ್ಮದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೂ ಸಹಿತ ಸತೀಶ್ ಅವರಿಗೆ ಒಂದು ಕಾನ್ಫಿಡೆನ್ಸ್ ತಮ್ಮ ಸಂಘಟನೆ ಮೇಲೆ, ತಮ್ಮ ಸಿದ್ದರಾಮಯ್ಯ ಮೇಲೆ, ಇವೆಲ್ಲ ಅವ್ರು ನಾವು 2028 ಫೈಟ್ ಮಾಡ್ತೀವಿ ಅಂತ. ಒಂದು ವೇಳೆ ಕಾಂಗ್ರೆಸ್ ಬಂದರೆ ಆಗ ಡಿ ಕೆ ಶಿ ಅವ್ರು ಏನು ಮಾಡ್ಬೋದು, ಇದು ಒಂದು ಇವತ್ತು ಪ್ರಶ್ನೆ ಅದ. ಈಗಂತೆ ಡಿ ಕೆ ಶಿ ಅವರು ಅಮೆರಿಕೆಗೆ ಹೊಂಟಿದ್ದಾರೆ ನಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ಅಂತೇಳೆ ಆಲ್ರೆಡಿ ಪತ್ರ ಬರೋದು ಖರ್ಗೆ ಅವ್ರು ತಿಳಿಸಿದ್ರೆ ಯಾ ಈ ಸಂದರ್ಭದಲ್ಲಿ ಹೊರಟ್ರಿ ಅವರು. ಯಾಕಂದರೆ ಇವತ್ತು ಸರ್ಕಾರ ಅತ್ಯಂತ ಏನಪ್ಪ ಅಂತಂದ್ರೆ ಒಂದು ಸೂಕ್ಷ್ಮ ಹಂತಕ್ಕೆ ಬಂದಿರ್ತದೆ, ಇವತ್ತು ಡೂ ಆ ಡೈ ಅನ್ನೋ ಹಂತಕ್ಕೆ ಬಂದದ. ಈ ಸಂದರ್ಭದಲ್ಲೇ 15 ಇವ್ರು ಗಾಯಬಾಗ್ತಾ ಇದ್ದಾರೆ. ಯಾಕೆ ಇದು ಒಂದು ಪ್ರಶ್ನೆ ಈಗಾಗಲೇ ಶುರುವಾಗಿದೆ, ಯಾಕೆ ಇದಾಗ್ತಾಯಿದೆ ಅಂತ. ಏನೋ ಏನೋ ಅವ್ರಿಗೆ ಬಿಟ್ಟಿದ್ದು, ಬಟ್ ಆದರೂ ನಮ್ಮ ಪತ್ರಕರ್ತರು ಯಾವಾಗಲೂ ಇರ್ತದಲ್ಲ ಸಂಶಯ ದೃಷ್ಟಿಕೋನ, ಇದಕ್ಕೆ ಇರ್ಬೇಕೇನ್ರಿ ಅದಕ್ಕೆ ಇರ್ಬೇಕೇನ್ರಿ ಅಂತೇಳಿ ಈಗ ಚರ್ಚೆ ಶುರುವಾಗಿದೆ. ಅಮೆರಿಕೆಗೆ ಹೊಂಟ್ರಪ್ಪ ಇವರು ಮತ್ತೇನು ಮಾಡ್ತಾ ಇದ್ದಾರೆ, ಏನು ಗದ್ದಲಿ ಇವ್ರದು ಅನ್ನುವಂಥದ್ದು. ಯಾಕೆಂದರೆ ತಾವು ಲೋಕಾಯುಕ್ತದಿಂದ ಇನ್ನು ಲೋಕಾಯುಕ್ತ ಕಡೆ ತಮ್ಮ ಒಂದು ಸಿ ಬಿ ಐ ರೀತಿಯಿಂದ ಕೇಸನ್ನು ಹಾಕಿಸಿಕೊಳ್ಸೋದ ಸಂದರ್ಭದಲ್ಲೇ ಅವ್ರು ಹೊರಗೆ ಉಳಿದಿದ್ದರು.
ಮುಖ್ಯಮಂತ್ರಿಗಳಿಗೆ ಆರ್ಡರ್ ಮಾಡಿಸ್ಕೊಂಡು ಏನೋ ಮಾಡಿದರು, ಲೋಕಾಯುಕ್ತ ಹಾಕಿದ್ದಾರೆ ಅದನ್ನು. ಹಿಂಗೆ ಇಲ್ಲೇನು ಮಾಡ್ಬೋದು? ಇಲ್ಲಿದ್ದರೆ ಸುಮ್ಮನೆ ದಿನ ಇದ್ದ ತಕ್ಷಣ ಗೊಂದಲ ಗೊಂದಲ. ಸಪೋಸ್ ಏನಾದರೂ ಸಿದ್ದರಾಮಯ್ಯವರ ಈ ವಿಷಯದಲ್ಲಿ ಗೆದ್ದ, ಈಗಾಗಲೇ ಅವ್ರು ಸಪೋರ್ಟ್ ಮಾಡಿದ್ದಾರೆ ಡಿ ಕೆ ಶಿ ಅವರು, ಅದು ಪ್ರಶ್ನೆ ಇಲ್ಲ. ಒಂದೇಳೆ ಸಿದ್ದರಾಮಯ್ಯವರು ಮನೆಗೆ ಹೋಗುವಂಥ ಪ್ರಸಂಗ ಬಂತಪ್ಪ ಅಂತಂದ್ರೆ, ಸಿ ಎಂ ಕುರ್ಚಿಂದ ಇಳಿದು ಬಂತಂದ್ರೆ ಏನೇನು ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಅವ್ರು ತಲೆಟ್ಕೊಂಡು ಹೊಂಟಿದ್ದಾರೋ ಏನೋ. ಆದರೂ ಅವ್ರು ಹೇಳ್ತಾರೆ ಅಂಥದ್ದೇನಿಲ್ಲ, ವೈಯಕ್ತಿಕ ಕೆಲಸ ಕೊಟ್ಟಿದ್ದೀನಿ ಅಂತೇಳಿ ಹಂಗೆ ಹೇಳಿದ್ರಲ್ಲ ಒಂದೇನೋ ಸಮಸ್ಯೆ ಹೊಟ್ಟಾಗ್ತಾಯಿದ್ದಾರೆ. ಅದಕ್ಕೆ ಈ ಒಂದು ಏನು ಹಾವು ಏನೇ ಆಟದಲ್ಲ ಈ ಮುಖ್ಯಮಂತ್ರಿ ಕುರ್ಚಿಸಲುವಾಗ, ಈಗ ಸತೀಶ್ ಅವರು ಒಂದು ಕಡೆ ಇನ್ನೊಂದು ಕಡೆ ಡಿ ಕೆ ಶಿ ಅವರು ಅಂತ ಇವತ್ತು ಅಂತ್ಯದು, ನಾಳೆದೇನು ಗೊತ್ತಿಲ್ಲ. ಅದು ಸಿದ್ದರಾಮಯ್ಯನವರು ಇಳಿದ್ರೆ ಮಾತ್ರ ಹತ್ತಬಹುದು. ಆದರೆ ಈಗಾಗಲೇ ನಾವು 2028 ಯಾಕಂದರೆ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಹೇಳಿದ್ದಾರೆ ನಾನು ರಾಜಕೀಯದ ನಿವೃತ್ತಿ ಆಗ್ತೀನಿ ಅಂತೇಳಿ. ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಂತೋಷ ಆಗಲಿ. ಆದರೆ ಡಿ ಕೆ ಶಿ ಅವರು ಏನು ಮಾಡ್ಬೋದು ಇದಕ್ಕೆ ಅಂತ ಸುಮ್ಮನೆ ವಿಚಾರ ಮಾಡಿದಾಗ, ಅವ್ರು ಸುಮ್ಮನೆ ಕೂಡುವಂಥವ್ರು ಅಲ್ಲ. ಆಲ್ರೆಡಿ ಸಿದ್ದರಾಮಯ್ಯ ಜೊತೆಗೆ ಈಗಾಗಲೇ ನಾ ಮುಖ್ಯಮಂತ್ರಿ ಆಗಬೇಕಂತೇಳಿ ಫೈಟ್ ಮಾಡಿದಂಥವ್ರು ಅನಿವಾರ್ಯವಾಗಿ ಅವ್ರ ಹಿರಿತನಕ್ಕೆ ಮಾಸ್ ಲೀಡರತ್ವಕ್ಕೆ ಇವತ್ತವರು ಶರಣ ಹೇಳಿದ್ದಾರೆ. ಹಂಗಂದರೆ ಮೌನ ಇರೋಕ್ಕೆ ಸಾಧ್ಯ ಇಲ್ಲ. ಸತೀಶ್ ಅವರು ಏನು ಮಾಡ್ಬೋದು? ಯಾಕಂದರೆ ಸತೀಶ್ ಅವರಿಗೆ ಇವರು ಎಷ್ಟೋ ಪ್ರಯತ್ನ ಮಾಡಿದರು, ಈ ಏನು ಒಂದು ಮೂಲ ಕಾಂಗ್ರೆಸ್ಸಿಗ ಅನ್ನುವಂಥ ಒಂದು ಪಟ್ಟದ ಡಿ ಕೆ ಶಿ ಅವ್ರಿಗೆ, ಜೊತೆಗೆ ಖರ್ಗೆ ಅವರ ಬೆಂಬಲವೂ ಅವ್ರಿಗೆ ಅದ. ಹೀಗಾಗಿ ಹೈಕಮಾಂಡ್ನಲ್ಲಿ ಇವ್ರು ಗೆಲ್ಲಕ್ಕೆ ಸಾಧ್ಯ ಅದನಾ 2028 ಅನ್ನೋ ಪ್ರಶ್ನೆನೂ ಇವತ್ತದ. ಮತ್ತು ಇವತ್ತೊಂದು ಹೇಳಿ ಹಂಗೆ ಅಂಥ ಪ್ರಸಂಗ ಬಂತಂದ್ರೆ ಮೋಸ್ಟ್ಲಿ ಖರ್ಗೆ ಅವರು ಸೇಮ್ ಆಗಿ ಭಾಳ ಸಾಧ್ಯತೆಗಳಿದ್ದಾವೆ. ಯಾಕಂತಂದ್ರೆ ಈಗ ಹೈಕಮಾಂಡ್ಗೆ ಈ ತಿಕ್ಕಾಟ ಬೇಡ ಆಗ್ಯದ ಈಗ. ಯಾಕಪ್ಪ ಅಂತಂದ್ರೆ ಈ ತಿಕ್ಕಾಟ ಬೆಳೀತಂದ್ರೆ ಪಕ್ಷಕ್ಕೆ ಕೊಡತು ಬೀಳ್ತದೆ. ಆಗ ಸಹಜವಾಗಿ ಅನಿವಾರ್ಯ ಪ್ರಸಂಗ ಬಂದರೆ ಖರ್ಗೆ ಒಂದು ಕೊಡು ಸಾಧ್ಯತೆಗಳಿದ್ದಾವೆ. ಇದು ಭಾಳ ಮ್ಯಾಕ್ಸಿಮಮ್ ಅನಿಸ್ತಾ ಇದೆ. ಉಳಿದವ್ರು ಯಾರನ್ನು ತರಲಿಕ್ಕೆ ಸಾಧ್ಯ ಇವತ್ತು ಭಾಳ ಅಪೇಕ್ಷೆ ಇದ್ದಂಥವ್ರು ಇದ್ದಾರೆ. ನಾನು ಸೀನಿಯರ್ ಇದ್ದೀನಿ, ನಾನು ಆಗ್ತೀನಿ, ನಾನು ಆಗ್ತೀನಿ, ನಾನು ಆಗ್ತೀನಿ, ನಮಗೆ ಆಶಯ ಅದ. ಎಂ ಬಿ ಪಾಟೀಲ್ ಒಂದು ಕಡೆ ಅಂತಾರೆ, ನಾನು ಸತೀಶ್ ಅವ್ರಿಗೂ ಸೀನಿಯರ್ ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ ನಾನು ಸೀನಿಯರ್ ಅಂತ ಹೇಳ್ತಾ ಇದ್ದಾರೆ. ದೇಶಪಾಂಡೆ ಅವ್ರು ನಾನು ಕಡೆ ಮೀರಿ ನಾನು ಸೀನಿಯರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲರೂ ಈಗ ಮುಖ್ಯಮಂತ್ರಿ ಅವ್ರಿಗೆ ತಮ್ಮ ಟವೆಲ್ ಹಾಕೋರ ಅಂದಾಗ ಪಾರ್ಟಿ ಡ್ರಕ್ ಮುಡೋದು ಭಾಳ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವರು ಸಪೋಸ್ ಏನಾದರೂ ಇಳಿಯು ಪ್ರಸಂಗ ಬಂದರೆ ಖರ್ಗೆ ಅವ್ರನ್ನ ತಂದು ಒಂದು ಚಕ್ಮೇಟ್ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು 28 ಪರಿಸ್ಥಿತಿಗೆ ಆಗ ನೋಡಬೇಕು. ಆದರೂ ಇವತ್ತು ನಾವು ಪ್ರಶ್ನಾವಳಿಗಳು ಮಾಡಬೇಕಾಗಿದೆ. ಯಾಕಂದರೆ ಮಹತ್ವಾಕಾಂಕ್ಷಿ ಸತೀಶ್ ಅವರು, ಮಹತ್ವಾಕಾಂಕ್ಷಿ ಡಿ ಕೆ ಶಿ ಅವರು ಆ ದಿನಗಳಲ್ಲಿ ಏನು ಮಾಡ್ಬೋದು, ಇವರೇನು ತಾನು ನಡೆಸಿದ್ದಾರೆ ಅನ್ನೋದು ಈಗ ಚರ್ಚೆ ಶುರುವಾಗಿದ್ದಾವೆ. ಯಾಕಂದರೆ ಆಲ್ರೆಡಿ ಸತೀಶ್ ಅವರು ಹೇಳ್ತಾ ಇದ್ದಾರೆ ನಾವು 28 ಸೇಮ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಯೋಜನೆ ಹಾಕ್ತಾ ಇದ್ದೀವಿ ಅಂತ. ಇಷ್ಟು ಹೇಳಿದ್ದಲ್ಲ ಡಿ ಕೆ ಶಿ ಅವ್ರು ಸುಮ್ಮನೆ ಕೊಡ್ತಾರ? ಯಾಕಂದರೆ ಅವರ ಪ್ರಬಲ ಪ್ರತಿಸ್ಪರ್ಧೆ ಈ ಡಿ ಕೆ ಶಿವಕುಮಾರ್ ಅವರು, ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಹಿಡಿತವನ್ನು ಸಾಧಿಸಿದಂಥವ್ರು, ಒಕ್ಕಲಿಗರಲ್ಲಿ ಹಿಡಿತ ಸಾಧಿಸಿದಂಥವ್ರು, ಇವರು ಅಹಿಂದ ಸಂಘಟನೆ ಕಟ್ಟಿಕೊಂಡು ಮೇಲೆ ಬೆಳೆದು ಬಂದಂಥವ್ರು. ಇದು ಬಹಳ ಕುತೂಹಲಕಾರಿ ವಿಷಯ ಆಗಿದೆ. ಮತ್ತು ಇವತ್ತಿನ ಮಟ್ಟಿಗೆ ನೋಡಿದರೆ ಡಿ ಕೆ ಶಿ ಅವರ ತೂಕ ಒಂದಿಷ್ಟು ಹೆಚ್ಚು ಅನ್ನಿಸ್ತದೆ. ಯಾಕಂತಂದರೆ ಸಿದ್ದರಾಮಯ್ಯನವರನ್ನು ಇವತ್ತು ಎದುರು ಹಾಕ್ಕೊಂಡೇನು ತಪ್ಪು ಮಾಡಿದ್ರು ಒಪ್ಪು ಮಾಡಿದ್ರು ಗೊತ್ತಿಲ್ಲ. ಆದರೆ ಇವತ್ತು ಅವ್ರ ನಿಧಾನಕ್ಕೆ ಅದು ತಮ್ಮ ತಪ್ಪು ಅರಿವಾಗೆ ಈ ನಮ್ಮ ಸಿದ್ದರಾಮಯ್ಯನವರನ್ನು ತಮ್ಮ ಒಂದು ಪ್ರೀತಿಯ ಬಲೆಯಲ್ಲಿ ಒಳಗೆ ಹೋಗ್ಕೊಳ್ತಾ ಇದ್ದಾರೆ. ಅವ್ರ ಹಿಂದೆ ನಿಲ್ತಾ ಇದ್ದಾರೆ, ಹೋದ್ರಲ್ಲೆಲ್ಲ ಹೋಗ್ತಾ ಇದ್ದಾರೆ, ಪ್ರತಿಯೊಂದು ಘಟನೆಯಲ್ಲಿ ಅವ್ರ ಜೊತೆ ನಿಲ್ತಾ ಇದ್ದಾರೆ, ಅವ್ರ ಒಟ್ಟಿನಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ಸಿದ್ದರಾಮಯ್ಯನ ಏನಾದರೂ ಕೇಳಿಸ್ಕೊಂಡ್ರೆ ಅವ್ರು ಸತೀಶ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆ ಭಾಗದ ಅನೇಕ ನಮ್ಮ ಶಾಸಕರು ಅವ್ರು ಸಪೋರ್ಟ್ ಮಾಡೋ ಸಾಧ್ಯತೆಗಳಿದ್ದಾವೆ ಅಂತೇಳಿ. ಸಿದ್ದರಾಮಯ್ಯವರ ಮೂಲ ಶಕ್ತಿ ಏನಪ್ಪ ಸತೀಶ್ ಅವ್ರದ್ದು ಅಂದ್ರೆ ಸಿದ್ದರಾಮಯ್ಯ ಅವರ ಜಾರಕಿಹೊಳಿ ಮಂಟ ಮೂಲ ಶಕ್ತಿ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ. ಯಾಕಂದರೆ ಅಹಿಂದ ಸಂಘಟನೆ ಮಾಡಿದವರು, ಒಂದು ಹಿಂದುಳಿದ ಜನರಲ್ಲ ಒಂದು ಜಾಗೃತಿ ಮೂಡಿಸಿದವರು, ಜೊತೆಗೆ ಜನಗಣತಿಯನ್ನು ಜಾತಿ ನೆಲೆಗಳಲ್ಲಿ ಮಾಡಿಸಿಬಿಟ್ಟವರು, ಯಾರು ಎಷ್ಟು ಅದರನ್ನು ತೋರಿಸಿಕೊಟ್ಟವರು. ಅದಕ್ಕಾಗಿ ಸಿದ್ದರಾಮಯ್ಯನ ತೆಕ್ಕೆಯಲ್ಲಿಟ್ಟುಕೊಂಡ ಸತೀಶ್ ಅವರು ಮುಂದೆ ಹೆಜ್ಜೆಡಬೇಕು 28 ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಈಗಾಗಲೇ ಅವರು ವಾಸ ಬಿಡೋಂಥ ಡಿ ಕೆ ಶಿವಕುಮಾರ್ ಅವರು ಇದನ್ನು ಆಗಿ ಹೊಡೆದಂಗೆ, ಅದರಲ್ಲೂ ಅವರು ಮೈಸೂರಿನವರು ಇವರು ಮೈಸೂರಿನವರು, ಪ್ರಾದೇಶಿಕತೆ ಬರ್ತದೆ, ಸಮೀಪ ಬರ್ತದೆ. ಏನು ನಾವು ಈ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವಂಥ ಒಂದು ಆಶಯ ಇತ್ತು ಅವ್ರಿಗೆ, ಅದಕ್ಕೆ ಫೈಟ್ ಮಾಡಿದರು. ಈಗ ಅವರು ಒಂದು ರೀತಿಯಿಂದ ಶರಣಾಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ನಾ ಭಾಳ ನಾನು ಜಿಗಿದು ಹೇಳಿದರೆ ತೊಂದರೆ ಕೊಟ್ಟರೆ ಈಗ ಸಿದ್ದರಾಮಯ್ಯವರಿಗೆ ನಿಶ್ಚಿತವಾಗಿ ಸತೀಶ್ ಅವ್ರನ್ನ ಉಳಿಸ್ತಾರಪ್ಪ ಅಂತೇಳಿ. ಅದಕ್ಕೆ ಮೋಸ್ಟ್ಲಿ ಭಾಳ ಜನರು ವಿರೋಧ ಬರಲಿಕ್ಕಿಲ್ಲ ಅಂತೇಳಿ. ಯಾಕೆ ಸತೀಶ್ ಅವರಲ್ಲೂ
ಒಂದಷ್ಟು ಏನಪ್ಪ ಅಂದರೆ ಎಲ್ಲರ ಜೊತೆ ಸಂಪರ್ಕಗಳಿದ್ದಾವೆ, ಜೊತೆಗೆ 10-20 ಜನ ಈ ಶಾಸಕರನ್ನು ತಮ್ಮ ಹಿಡಿದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಮಹಾನ್ ಬುದ್ಧಿವಂತರು, ಚತುರರಿದ್ದಾರಲ್ಲ, ಏನು ರಾಜಕೀಯವಾಗಿ ಒಳ್ಳೆ ರೀತಿ ಬೆಳ್ಕೊಂಡಿದ್ದಾರೆ ವೈಯಕ್ತಿಕವಾಗಿ. ಅಂದರೆ ಯಾರಾದರೂ ಮೆಚ್ಚಲೇಬೇಕು, ಅವ್ರು ವೈರಿ ಆದರೂ ಮೆಚ್ಚಬೇಕು ಅದನ್ನು. ಆ ಮಾತು ಎರಡಿಲ್ಲ, ಆ ಮಾತಿನಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಸತೀಶ್ ಅವರು ಭಯ ಇವತ್ತು ಡಿ ಕೆ ಶಿ ಅವರು ಸಾಕಷ್ಟು. ಅದಕ್ಕಾಗಿ ಡಿ ಕೆ ಶಿ ಅವರು ಸೂತ್ರ ಏನಪ್ಪ ಸತೀಶ್ ಅವ್ರಿಗೂ ಇಷ್ಟು ಇವತ್ತು ನಮ್ಮ ಮುಖ್ಯಮಂತ್ರಿ ಆಗದನ್ನು ಧೈರ್ಯ ಯಾಕೆ ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯವರು. ಅದಕ್ಕೆ ಸಿದ್ದರಾಮಯ್ಯ ಧಾಳವನ್ನು ತಾವು ಕಸಗೊಳ ಸಲುವಾಗಿ ಇವತ್ತೇ ನಾವು ಸಪೋರ್ಟ್ ಮಾಡ್ತೀವಿ, ಈ ಮುಂದಿನ 5 ವರ್ಷ ಅವ್ರು ಆಗುವುದಿಲ್ಲ ಅಂತ ಅವ್ರ ತಮ್ಮನ್ನು ಸಹಿತ ಹೇಳ್ತಾ ಇದ್ದಾರೆ. ಸುರೇಶ್ ಡಿ ಕೆ ಸುರೇಶ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಈ 5 ವರ್ಷ ಅವ್ರನ್ನ ಬಿಟ್ಟು ಮತ್ತಾರೂ ಇಲ್ಲ, ಅವ್ರ ಜೊತೆ ಇದ್ದೀವಿ, ಅವರೇ ಆಗ್ತಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಸತೀಶ್ ಅವರ ತೆಕ್ಕೆಯಿಂದ, ಅಹಿಂದ ತೆಕ್ಕೆಯಿಂದ ಸಿದ್ದರಾಮಯ್ಯನ ಕಸ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಇದು ರಾಜಕೀಯ ಜಾಣ್ಮೆ, ಇದನ್ನು ಯಾರಾದರೂ ಮೆಚ್ಚಿಕೊಳ್ಳೇಬೇಕು. ಏಕಾಲಕ್ಕೆ ಸಿದ್ದರಾಮಯ್ಯನವರ, ಯಾಕಂದರೆ ಈಗ ಏನೋ ಕುಸ್ತಿ ಆಡಿದ್ರು ಡಿ ಕೆ ಶಿ ಅವ್ರಿಗೆ ಗೊತ್ತಾಗಿದೆ, ಈಗ ನಾನು ಆಗುವುದಿಲ್ಲಪ್ಪ ಸಿ ಎಮ್ಮ. ಹಾಗೆ ಸಹಜವಾಗಿ ಅವರಲ್ಲಿ 70-80 ಜನ ಈ ಎಮ್ ಎಲ್ ಎಗಳವ್ರ ಜೊತೆಗಿದ್ದಾರೆ, ಅದು ಬೇಡ ಒಂದು 50-60 ಜನ ನಿಶ್ಚಿತವಾಗಿದ್ದಾರೆ. ಇದು ಸತೀಶ್ ಅವ್ರು ಒಂದಿಷ್ಟು ಕೂಡಿಸ್ತಾರೆ ಮತ್ತು ನಾವು ಹೊಡೆತ ಕೊಡ್ತಾರಪ್ಪ ಅಂತೇಳಿ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಭಯ ಇನ್ನೊಂದು ಏನಾಗಿದೆಪ್ಪ, ಸತೀಶ್ ಅವ್ರ ಜೊತೆಗೆ ಎಚ್ ಡಿ ಕೆ ದೇವೇಗೌಡ ಕುಟುಂಬ, ಕುಮಾರಸ್ವಾಮಿಗಳು, ಇವರು ಸಹಿತ ಡಿ ಕೆ ಶಿ ಅವ್ರನ್ನ ಶತಾಯ ಗತಾಯ ಮಾಡಿ ಮುಖ್ಯಮಂತ್ರಿ ಮಾಡ್ಬಾರಂತೇಳಿ ಸಪೋರ್ಟ್ ಮಾಡೋ ಸಾಧ್ಯತೆಗಳು ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ನಾನು ಸಿ ಎಂ ಆಗುವಂಥ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಿದರೆ ಅದು ನಂದು ಟಾವೆಲ್ ಹಾಕಿದರೆ ನಿಶ್ಚಿತವಾಗಿ ಹೊಡೆದು ಬಿಡ್ತದೆ. ಮತ್ತು ಈ ಸಂದರ್ಭದಲ್ಲೇ ಸತೀಶ್ ಅವರಿಗೆ ಸಿ ಎಂ ಪಟ್ ನಿಶ್ಚಿತ ಹೋಗ್ತಾವಂತೆ, ಇದು ಸತೀಶ್ ವಾಸ ಬಿಡ್ದಂಗೆ ಕಲ್ತದೆ ಸತೀಶ್ ಅವರಿಗೆ. ಅದಕ್ಕೆ ಸತೀಶ್ ಅವರು ನಾ 2027 ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಈ ಒಳಗಿನ ರಾಜಕೀಯ ತಿಕ್ಕಾಡ ಅನ್ನಿಸ್ತದೆ, ಭಾಸ ಆಗ್ತದೆ. ಯಾಕಪ್ಪ ಅಂದರೆ ಇವೆಲ್ಲ ನಡಾವಳಿಗಳ ಮೇಲೆ ತಿಳ್ಕೊಳ್ಳುವಂಥದ್ದು, ಇದಕ್ಕೆಲ್ಲ ರೆಕಾರ್ಡ್ ಸಿಗಲಿಕ್ಕಿಲ್ಲ, ರೆಕಾರ್ಡ್ ಸಿಗುವುದೂ ಇಲ್ಲ, ಎವಿಡೆನ್ಸ್ ಇರುವುದಿಲ್ಲ, ಅವ್ರು ಮಾಡೋ ಬಿಹೇವಿಯರ್ ಮೇಲೆ ಮಾತಾಡೋದ್ರ ಮೇಲೆ ನಾವು ತಿಳ್ಕೋಬೇಕಾಗಿದೆ. ಯಾಕಪ್ಪ ಅಂದರೆ ಸ್ಪಷ್ಟವಾಗಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಏನಪ್ಪ ಅಂತಂದರೆ ಈ ನಮ್ಮ ಸತೀಶ್ ಅವರು ಯಾರೋ ಒಬ್ಬರು ಜಾಲತಾಣದಲ್ಲಿ ಪೋಸ್ಟ್ ಹಾಕಿದರೆ ಅದು ಇಡೀ ರಾಜ್ಯದ ಅಭಿಪ್ರಾಯ ಆಗುವುದಿಲ್ಲ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಮಾಡುವಂಥ ಸನ್ನಿವೇಶ ಇಲ್ಲ ಅಂತ ಹೋಗುತ್ತೆ. ಅದ್ರ ಜೊತೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಚುನಾವಣೆ ಎಂದು ಈಗಾಗಲೇ ಹೇಳಿದ್ದಾರೆ. ಏನು ಸಿದ್ದರಾಮಯ್ಯ ಅವರು, ಇದು ಕೊನೆ ಚುನಾವಣೆ ಎಂದು ಈಗಾಗಲೇ ಹೇಳಿದ್ದಾರೆ. ಆ ಮೂಲಕ ಚುನಾವಣಾ ಕಣದಿಂದ ಹಿಂದೆ ಸರಿಯುವುದಾಗಿ ಘೋಷಣೆ ಮಾಡಿದ್ದಾರೆ. 2028 ಮುಖ್ಯಮಂತ್ರಿ ಆಗುವ ತಯಾರಿ ನಮ್ಮದು ಎನ್ನುವ ಮೂಲಕ ಮುಂದಿನ ಸರದಿ ನನ್ನದೇ ನಮ್ಮದೇ ಎನ್ನುವಂಥ ಒಂದು ಮಾತನ್ನು ಮೆಸೇಜ್ ಕಳಿಸಿದ್ದಾರೆ. ಇನ್ನು ಇದು ಬಹಳ ಚೂರಕ್ಕೆ ಹೋಗ್ಬೋದೇನೋ, ನೋಡು ಇದ್ರ ಕುತೂಹಲ ಯಾರ ಹೆಸರಲ್ಲಿ ಆಗ್ಬೋದು ಗೆಲುವು ಅಂತ. ಒಂದು ಕಡೆ ಡಿ ಕೆ ಶಿ ಅವರು ಸಿದ್ದರಾಮಯ್ಯನ ತಮ್ಮ ವಿಶ್ವಾಸ ತೊಗೊಂಡು ತಮ್ಮೊಳಗೆ ತಕ್ಕೊಳ್ಳೋಂಥ ಪ್ರಯತ್ನ ನಡೆಸಿದ್ದಾರೆ. ನಾವು ಸಪೋರ್ಟ್ ಮಾಡಿದ್ವಿ ರೀ ನಿಮಗೆ, ನಿಮ್ಮ ಬೆನ್ನು ನಿಂತಿದ್ದೀವಿ ಯಾವ ಕಾಲಕ್ಕೂ ಹಾಗೆ ಹೀಗೆ ಅಂತ ಅವರು ವಾಸವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಇವತ್ತು ಸಿದ್ದರಾಮಯ್ಯ ಅತ್ಯಂತ ಕಠಿಣವಾದ ಸಮಯದಲ್ಲಿ ಅವ್ರನ್ನ ಅಲ್ಲಾಡಿಸೋ ಪ್ರಯತ್ನ ಮಾಡ್ತಾ ಇಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅವ್ರನ್ನ ಸರಿಸಲಿ ಅಂತೇಳೆ. ಮತ್ತು ಅವ್ರ ತಲೆಯಲ್ಲಿ ಇರೋದು ಸದ್ ತಾನೂ ಆಗಬೇಕಂತಿಲ್ಲ. ಅಂಥ ಪ್ರಸಂಗ ಬಂದರೆ ಖರ್ಗೆ ಅವ್ರು ತಂದು ಕೊಡಿಸುವಂಥ ಪ್ರಯತ್ನ ಇದೆ. ಖರ್ಗೆ ಅವ್ರು ಬಂದ್ರಪ್ಪ ಅಂದರೆ ಸಹಜವಾಗಿ ಡಿ ಕೆ ಶಿ ಅವ್ರದ್ದು ಕಷ್ಟ ಆಗ್ತದೆ. ಮುಂದಿನ 28 ನಿಶ್ಚಿತವಾಗಿಯೂ ಸತೀಶ್ ಅವರ ಏನು ಕನಸು ಕಾಣ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂತಾರೆ, ಅದು ಭಾಳ ದೂರದ ಗುರಿ ಆಗ್ಬೋದೇನೋ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ, ಕರ್ನಾಟಕದ ಮಟ್ಟಿಗೆ ಈ ಒಂದು ರಾಜ್ಯದ ಮಟ್ಟಿಗೆ ವಿಚಾರ ಮಾಡಿದಾಗ. ಅದಕ್ಕಾಗಿ ಇಲ್ಲಿವರೆಗೆ ನಡೆದಂತಹ ಒಂದು ಈ ಎಲ್ಲ ಡೆವಲಪ್ಮೆಂಟ್ಗಳು, ಈ ಎಲ್ಲ ಅಭಿವೃದ್ಧಿಗಳು, ಈ ಎಲ್ಲ ಒಂದು ಡೇ ಟು ಡೇ ಅಪ್ಡೇಟ್ಸ್ಗಳನ್ನು ನೋಡಿದಾಗ ಈಗ ಡಿ ಕೆ ಶಿ ಈ ಒಂದು ರಾಜಕೀಯ ಚಾಕಚಕ್ಕತಿಯಲ್ಲೇ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ಇಷ್ಟು ಮಾತ್ರ ಹೇಳ್ಬೋದು. ಮತ್ತು ಇದೇ ಕಾಲಕ್ಕೆ ಒಂದೇಳ ಸಪೋಸ್ ಏನಾದರೂ ಈಗೆಲ್ಲ ಹೇಳಿದೆ ನಿಮ್ಗೆ ಎಲ್ಲರೂ ಆಸೆ ಅದ, ಇವತ್ತು ಎಂ ಪಿ ಪಾಟೀಲ್ ಹೇಳ್ತಾ ಇದ್ದಾರೆ ನಾನು ಜಾರಕಿಹೊಳಿ ಸೀನಿಯರ ಸ್ಪಷ್ಟ ಹೇಳ್ತಾ ಇದ್ದೆ, ಅದು ನನಗೆ ಮನ ಮಾಡ್ರಿ. ಅದನ್ನು ನೋಡಿದ್ದ ಅರವಿಂದ್ ದೇಶಪಾಂಡೆ ಅವರು, ನಾನೇನು ರೀ ನನಗೆ ವಯಸ್ಸು ಹೆಚ್ಚಾಗಿದ್ದಾರೆ, ನಾನೇನು ದಂಡಿಗೆ ಬಂದಿದ್ದೀನಿ ನನ್ನ ಮಾಡಿರಿ. ಇನ್ನೂ ಇದು ಬಿಡದಿಲ್ಲರಿ ಸಿದ್ದರಾಮಯ್ಯನವರು, ಈಗ ಸ್ಟಾರ್ಟ್ ಆಗಿದೆ. ಇದು ಪಾರ್ಟಿಯ ಅಭಿವೃದ್ಧಿಗೆ ಡೆವಲಪ್ಮೆಂಟಿಗೆ, ಯಾಕಂದರೆ ಮುಂಬರುವ ಇಲೆಕ್ಷನ್ ಭಾಳ ಮುಖ್ಯದಾವೆ, ಈಗ ಕಾಂಗ್ರೆಸ್ ನಿಧಾನಕ್ಕೆ ಚಿತ್ರಿಸ್ಕೊಳ್ತಾ ಇದೆ. ಅದರಲ್ಲೂ ರಾಹುಲ್ ಗಾಂಧಿ ಅಂತ ಒಬ್ಬ ನಾಯಕ ಕಾಂಗ್ರೆಸ್ ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾನೆ. ಯಾಕಂದರೆ ಇಲ್ಲಿವರೆಗೆ ಕಾಂಗ್ರೆಸ್ ಏನಾಗಿತ್ತಪ್ಪ ಅಂತಂದರೆ ಕೆಲವೇ ಕೆಲವು ಜನ ಪಟ್ಟಭದ್ರಿತ ಆಸಕ್ತಿಗಳು, ಭೂ ಮಾಫಿಯಾಗಳು, ಭೂ ಏನು ಮಾಡೋರು, ಕಾಡನ್ನು ಮಾಡುವಂಥವ್ರು, ಸಾರಾಯಿ ಮಾಡುವಂಥವ್ರು, ಇಂಥ ಎಲ್ಲ ಜನ ಕಾಂಗ್ರೆಸ್ನ ದಿವಾಳಿ ಬಿಸಿಬಿಟ್ಟಿದ್ರು. ಅಲ್ಲಿ ನಾಯಕರು ಇದ್ದಂಗೆ ಹೋಗಿಬಿಟ್ಟಿದ್ರು. ಇಲ್ಲಿ ಎಂಥ ನಾಯಕರಪ್ಪ ಅಂತಂದರೆ ಜನಪರ ಇದ್ದಂಥ ಯಾವ ಧೋರಣೂ ಇಲ್ಲ ಅವರಲ್ಲೇ. ತಮ್ಮ ರಾಜಕೀಯ ಮಾಡಬೇಕು, ತಮ್ಮನ್ನು ಉಳಿಸ್ಕೋಬೇಕು, ತಾವು ಬೆಳಿಬೇಕು ಅನ್ನೋಂಥ. ಇವತ್ತು ಈ ದೇಶದಲ್ಲಿ ಕುಟುಂಬ ರಾಜಕಾರಣ, ಪರಿವಾರ ರಾಜಕಾರಣ ಬೆಳೆದಿದ್ದರೆ ಅದಕ್ಕೆ ಕಾಂಗ್ರೆಸ್ಸೇ ಕಾರಣ.
ಫಸ್ಟ್ ಟೈಮ್ ಇದನ್ನು ಹರಿದು ಬರುವಂಥ ಹೊರಗೆ ಹರಿದು ಬರುವಂಥ ಪ್ರಯತ್ನವನ್ನು ನಮ್ಮ ಈ ರಾಹುಲ್ ಗಾಂಧಿ ಅವರು ಮಾಡಿ ಇಡೀ ದೇಶ ಸುತ್ತಾಕಿದ್ರು ಅವರು. ಅದಕ್ಕಾಗಿ ಈಗ ನಿಮ್ಗೆ ಅದನ್ನು ಹಲವು ಸಲ ಚರ್ಚೆ ಮಾಡಿದ್ದೇನೆ ಈ ವಿಷಯದಲ್ಲಿ. ಹೀಗಾಗಿ ಒಬ್ಬ ಒಳ್ಳೆ ನಾಯಕರು ಸಿಕ್ಕಿದ್ದಾರೆ. ಅದಕ್ಕೆ ಅವರು ಈ ಸದ್ಯದ ಪರಿಸ್ಥಿತಿಯಲ್ಲೇ ರಾಹುಲ್ರ ಕಣ್ಣಲ್ಲೇ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ ಇಲ್ಲ ಆದರೆ ಸಪೋಸ್ ಇವತ್ತು ಇಳಿಯುವಂಥ ಪ್ರಶ್ನೆಗೆ ಬಂದರೆ ಸರ್ಕಾರ ಉಳಿಬೇಕು. ಖರ್ಗೆ ಅವ್ರನ್ನ ಸಿ ಎಂ ಮಾಡಿ ತಾತ್ಕಾಲಿಕವಾಗಿ ಈಗ ಪ್ಯಾಚ್ ವರ್ಕ್ ಮಾಡಿ ಮುಂದಿನ 2 ವರ್ಷಕ್ಕೆ ಇಟ್ಟರೆ ಸರ್ ಪಾರ್ಟಿಯಲ್ಲೂ ಗದ್ದಲ ಕಡಿಮೆ ಆಗ್ತದೆ. ನಾ ಆಗ್ಬೇಕು ನಾ ಆಗ್ಬೇಕು ನಾಶ್ ಇಂಡಿಯರ್ ನಾಶ್ ಇಂಡಿಯರ್ ಅಂತ ಎರಡನೇದಾಗಿ ಸಿದ್ದರಾಮಯ್ಯರಂತೀವಿ ಕಾನೂನು ನೆಲಗಟ್ಟಿನಲ್ಲಿ ಹೊರಗೆ ಹೋಗುವಂಥ ಪ್ರಸಂಗ ಬಂದಾಗ ಅವರು ಸಹಿತ ಡಿ ಕೆ ಶಿ ಅವ್ರನ್ನಾಗಲಿ ಮತ್ತೆ ಯಾರನ್ನು ವಿರೋಧ ಮಾಡೋದಿಲ್ಲ. ಅದೇ ಕಾರಣಕ್ಕೆ ಸತೀಶ್ ಅವ್ರ ಬಗ್ಗೆ ಎಷ್ಟೋ ಪ್ರೀತಿ ಇದ್ದರು ಸಹಿತ ಅವ್ರು ಪ್ರಪೋಸ್ ಮಾಡುವಂಥ ಮಾತು ಬರೋದಿಲ್ಲ. ಯಾಕೆಂತಂದರೆ ವಾಸವ ರಂಗದ ಇವತ್ತು. ಅದಕ್ಕಾಗಿ ಇವತ್ತು ಡಿ ಕೆ ಶಿ ಅವರು ಇದು ನಿರುಂಬಳಾಗಿ ಅಮೆರಿಕಾಗೆ ಹೊಂಟಿದ್ದಾರೆ. ಬಟ್ ಅಲ್ಲಿ ಕೂತ್ಕೊಂಡು ಅದ್ರ ಸಹಿತ ಇಲ್ಲಿ ಚಿಂತನೆ ಮಾಡ್ತಾರೆ ಅವರು. ಅದರಲ್ಲಿ ಎರಡು ಮಾತ್ರ ಇಲ್ಲ. ಡಿ ಕೆ ಶಿ ಅವರು ಅಮೆರಿಕಾದಲ್ಲಿದ್ದರೂ ಇಲ್ಲಿಯ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇರ್ತಾರೆ. ಅವ್ರಿಗೆ ಇಲ್ಲಿ ಚಿಂತೆ ಅದ. ಯಾಕೆಂದರೆ ಮುಖ್ಯಮಂತ್ರಿ ಸ್ಥಾನ ಶುಭ ಸಿಗುವಂಥದ್ದು ಅಲ್ಲ ಅನ್ನುವಂಥದ್ದು. ಅದೇ ರೀತಿ ಸತೀಶ್ ಅವ್ರಿಗೂ ಅದ್ರ ಬಗ್ಗೆ ಭಯ ಅದ. ಅವರು ಹೌದಪ್ಪ ಇದು ಸುಲಭ ಸಿಗುವಂಥದ್ದಲ್ಲ, ನಾವು ಇನ್ನೂ ಬಹಳಷ್ಟು ಪ್ರಯತ್ನ ಮಾಡಬೇಕು ಅನ್ನುವಂಥ ತಿಳುವಳಿಕೆ ಅವ್ರಿಗೆ. ಎಷ್ಟು ಮಂದಿ ಇದ್ದಾರೆ ನೋಡಿರಿ ಈ ಒಂದು ಸಿ ಎಂ ಪೋಸ್ಟ್ಗಾಗಿ ನಾನು 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 ಅಂತೇಳಿ ಟೊಪಿಗಿಡುವಂಥವ್ರು. ಇಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಸತೀಶ್ ಅವರಾಗಿರ್ಬೋದು ಡಿ ಕೆ ಶಿ ಅವರಾಗಿರ್ಬೋದು ಇಡುವಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ. ಇನ್ನು ಸಿದ್ದರಾಮಯ್ಯನವ್ರ ಬಗ್ಗೆ ಒಂದೆರಡು ಮಾತು ಮಾತಾಡೋದಾದ್ರೆ, ಸಿದ್ದರಾಮಯ್ಯನವರು ಡಿ ಕೆ ಶಿ ಅವ್ರ ಬಗ್ಗೆ ಒಲವಿಲ್ಲ ಅನ್ನೋದೆಲ್ಲ ಸ್ಪಷ್ಟ ಆದಂಥದ್ದು. ಸಾಕಷ್ಟು ವಿರೋಧ ಮಾಡಿದಾರಪ್ಪ ಅನ್ನೋದ್ರೊಳಗೆ ಅಸಮಾಧಾನ ನೋವು ಇರ್ಬೋದು. ಬಟ್ ಅವ್ರಿಗೂ ಅನಿವಾರ್ಯ ಆಗಿದೆ. ಯಾಕಂದರೆ ಡಿ ಕೆ ಶಿ ದಕ್ಷಿಣ ಕರ್ನಾಟಕದಲ್ಲಿ ಒಬ್ಬ ಪ್ರಬುದ್ಧ ಪ್ರಬಲ ರಾಜಕಾರಣಿ ಅಂತೇಳಿ, ಆರ್ಥಿಕವಾಗಿ ಸಬಲಿದ್ದಂಥ ವ್ಯಕ್ತಿ ಅಂತೇಳಿ, ಪಾರ್ಟಿಯನ್ನು ಉಳಿಸ್ಕೊಳ್ಳೋಂಥ ವ್ಯಕ್ತಿ ಅಂತೇಳಿ, ಅದೇ ಕಾಲಕ್ಕೆ ಹೈಕಮಾಂಡ್ದವರೆಗೂ ಸಹಿತ ಅತ್ಯಂತ ಆತ್ಮೀಯ ಸಂಬಂಧನವ್ರು ಹೊಂದಿದ್ದಾರೆ ಅಂತೇಳಿ, ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನೂ ಸಹಿತ ಅಷ್ಟು ನೇರಾನೇರವಾಗಿ ಡಿ ಕೆ ಶಿ ಅವ್ರನ್ನ ಎದುರಿಸ್ಕೊಳ್ಳುವಂಥ ಎದುರು ಹಾಕಿಕೊಳ್ಳುವಂಥ ಮನಸ್ಥಿತಿಯೊಳಗೆ ಇಲ್ಲ. ಈಗಾಗಲೇ ನೋಡಿದ್ದೆ ನಾವು ಅದನ್ನು. ಯಾಕೆಂದರೆ ಸ್ವಲ್ಪದ್ರಲ್ಲ ಈ ಸಲ ಮುಖ್ಯಮಂತ್ರಿ ಸ್ಥಾನ ಉಳಿದಿದ್ದು ಅವ್ರಿಗೆ, ಇಲ್ಲಾಂದ್ರೆ ಹಾರಿತ್ತು ಅದು. ಆದರೆ ಇವ್ರ ಸೀನಿಯಾರಿಟಿಗೆ ಜೊತೆಗೆ ಇವ್ರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ಗೌರವ ಇರೋದರಿಂದಾಗೆ ಆ ಒಂದು ಸಿದ್ದರಾಮಯ್ಯ ಪೋಸ್ಟ್ ಸಿ ಎಂ ಆಗಿ ಉಳಿದಿದ್ದು. ಇಲ್ಲಪ್ಪ ಅಂತಂದರೆ ಅವರ ಸಿ ಎಂ ಸೀಟ್ ಈ ಸಲ ಹಾರಿತ್ತು ಅನ್ನೋದು ಭಾಳಷ್ಟ ಈ ರಾಜಕೀಯ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಅರ್ಥ ಆಗುವಂಥ ವಿಷಯ ಅದು. ಅದಕ್ಕಾಗಿ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಕೆಲವೊಂದಿಷ್ಟು ತಮ್ಮ ಗುಂಪುಗಳನ್ನು ಇಟ್ಕೊಂಡು ಹೊರಟಿದ್ದಾರೆ, ತಮ್ಮ ಬೆಂಬಲಿಗರು ಇಟ್ಕೊಂಡು ಹೊರಟಿದ್ದಾರೆ, ಅದರಲ್ಲೂ ಮುಖ್ಯ ಸತೀಶ್ ಅವ್ರು ಕಾಯ್ಕೊಂಡು ಹೊರಟಿದ್ದಾರೆ. ಯಾಕಂದರೆ ಹಿಂದೆ ಶುರುವಾದಾಗ ಆರ್ಥಿಕ ಬೆನ್ನೆಲುಬಾಗಿ ನಿಂತವರು ಅವರು. ಈಗ ಅವ್ರ ಬಗ್ಗೆ ಗೌರವ ಅದ. ಬಟ್ ಅದರ ಸಿಚುವೇಶನ್ ಯಾವ ರೀತಿ ಆಗ್ಬೋದು ಹೇಳಕ್ಕೆ ಸಾಧ್ಯ ಇಲ್ಲ. ಅವ್ರು ಇತ್ತೀಚಿನ ದಿನದಾಗ ಬಂದರೆ ಡಿ ಕೆ ಶಿವಕುಮಾರ್ ಅವರು ಅವರು ಸಹಿತ ಭಾಳ ಆತ್ಮೀಯರಾಗಿ ಇಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಜೊತೆಗೆ. ಹೀಗಾಗಿ ಈ ಒಂದೆಲ್ಲ ಡೆವಲಪ್ಮೆಂಟ್ ನೆಲಗಟ್ಟಿನೆಲ್ಲ ಸಿದ್ದರಾಮಯ್ಯ ಮೋಸ್ಟ್ ಉಳಿತಾರ ಅಂತ ಎಲ್ಲರೂ ಅಂಬೋದು. ಯಾಕಂದರೆ ಅವರು ಅಂತ ಹೇಳ್ಕೊಳ್ಳೋ ತಪ್ಪು ಮಾಡಿಲ್ಲ, ಮತ್ತು ಅವ್ರ ಸಮಯದಲ್ಲೇ ಈ ಘಟನೆ ಅವ್ರು ನಡೆದಿಲ್ಲ. ಉಪಮುಖ್ಯಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು, ವಿಶೇಷವಾಗಿ ಬಿ ಜೆ ಪಿ ಸಮಯದಲ್ಲಿ ಆದಂಥ ಘಟನಾವಳಿಗಳಿರ್ತಾವ. ಅದು ಮ್ಯಾಕ್ಸಿಮಮ್ ಏನಪ್ಪ ಅಂದರೆ ತೆಗೆದುಕೊಂಡಂಥ ಭೂಮಿಯನ್ನು ಬಿಟ್ಟುಕೊಡುವಂಥ ಪ್ರಸಂಗ ಬರ್ಬೋದು, ಮತ್ತೇನು ಬರ್ಬೋದು ಅಂತ ಅವ್ರಿಗೆ ಬಿಟ್ಟಿನಂಥ ವಿಷಯ. ಆದರೆ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಪ ಅಂತ ಹೇಳೋದಕ್ಕೆ ಎವಿಡೆನ್ಸ್ ಇದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಈವನ್ ಹೈಕೋರ್ಟ್ ವಿಷಯ ಅಷ್ಟು ಸುಲಭದ ಮಾತಲ್ಲ, ಅದು ನೋಡ್ತಾ ಇದ್ದ. ಬಟ್ ಅಂದರೆ ಅವರು ವಿರುದ್ಧ ಡಿಸಿಷನ್ ಬಂದರೂ ಸಹಿತ ಅವ್ರು ರಾಜೀನಾಮೆ ಕೊಡಬೇಕು ಅಂತೂ ಇಲ್ಲ. ಯಾಕಂದರೆ ಎಲ್ಲಿಯೂ ಸಂವಿಧಾನದಲ್ಲೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೂ ಇಲ್ಲ ಈ ವಿಷಯದಲ್ಲಿ. ಇಲ್ಲ ಅದು ಕೇಜ್ರಿವಾಲ್ ಎಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಹೋಗ್ತಿದ್ರು. ನೈತಿಕ ನೆಲೆಗಟ್ಟಿನಲ್ಲಿ ಅವ್ರು ಮಾಡಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವುದೇ ಮಿನಿಸ್ಟರ್ ಆದರೂ ಸಹಿತ ರಾಜೀನಾಮೆ ಕೊಟ್ಟಿದ್ದರೆ ನೈತಿಕ ನೆಲೆಗಟ್ಟಿನಲ್ಲಿ ಅವರು ಅದನ್ನು ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನ ಅಲ್ಲಿ ಕಾನೂನಿನಲ್ಲಿ ಇಲ್ಲ ಅನ್ನೋದೊಂದು ಇವತ್ತು ಸಿದ್ದರಾಮಯ್ಯ ಪ್ಲಸ್ ಪಾಯಿಂಟ್ ಆಗಿದೆ. ಅದಕ್ಕೆ ಅವರು ಇವತ್ತು ಭಾಳ ನಿರುಂಬಳಾಗಿ ದಿಟ್ಟಾಗಿ ಇದು ಎದುರಿಸ್ತಾ ಇದ್ದಾರೆ. ಇದರಲ್ಲಿ ಅವ್ರು ಗೆಲ್ಲಲಿ ಅನ್ನೋದು ಭಾಳಷ್ಟು ಜನರು ಎಲ್ಲರ ಅಭಿಪ್ರಾಯ. ಆದರೆ ಅದೇ ಕಾರಣಕ್ಕೆ ಅವ್ರು ಮಾಡಿದ ತಪ್ಪುಗಳು ಏನು ಸುಳ್ಳೇನಲ್ಲ, ಅವು ಏನು ಕೊರೆ ಆಗಬೇಕಾಗಿದೆ. ಯಾರೂ ಇಲ್ಲ ಅವರು ತಪ್ಪು ಮಾಡಿದ ಶಿಕ್ಷೆ ಆಗಬೇಕು ಅನ್ನೋದು ಜನಸಾಮಾನ್ಯರ ಮಾತು. ಮೊದಲಿದ್ದಂಥ ಒಂದು ವಿಶ್ವಾಸ ಸಿದ್ದರಾಮಯ್ಯ ಮೇಲಿಂದು ಭಾಳ ಜನರು ಕಡಿಮೆಗೆ ಇವರು 10ರಲ್ಲಿ 11ನೇ ಅವರಪ್ಪ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು. ಅದಕ್ಕಾಗಿ ಇದು ಎಲ್ಲ ಡೆವಲಪ್ಮೆಂಟ್ ನಿಮ್ಮ ಜೊತೆಗೆ ಯಾಕೆ ಮಾತಾಡಬೇಕಾಯ್ತಪ್ಪ ಅಂತಂದ್ರೆ, ಇವತ್ತು ಮತ್ತೆ ಈ ಒಂದು ಏನಪ್ಪ ಮುಖ್ಯಮಂತ್ರಿ ಗುದ್ದಾಟದ ಒಂದು ಏನಂತೇಳಿ ಅದಕ್ಕೆ ಭಾಳ ಸುಂದರವಾಗಿ ಈ ಒಂದು ಏನು ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಏನಪ್ಪ ಗುದ್ದಾಡುವ ಅಥವಾ ಕುಸ್ತಿ ಆಡುವ ಅವಶ್ಯಕತೆ ಇಲ್ಲ ಅನ್ನೋ ಮಾತು ಮಾತಾಡ್ತಾರೆ. ಅಲ್ಲಿ ಕಣ್ಣಿಟ್ಟಿದ್ದಾರೆ. ಡಿ ಕೆ ಶಿ ಅವರು ಅಮೆರಿಕಕ್ಕೆ ಹೋಗ್ತಾನೆ,
ಅಲ್ಲಿ ಕಣ್ಣಿಟ್ಟಿದ್ದಾರೆ. ಇವ್ರ ಕಣ್ಣುಗಳು ಯಾವ ರೀತಿ ಆಗ್ಬೋದು, ಸಿದ್ದರಾಮಯ್ಯ ಉಳಿಬೋದಾ ಏನು ಎಂತ ನೋಡು ನಮ್ಮ ದಿನದಲ್ಲಿ ಈ ಒಂದು ನಾಲ್ಕು ದಿನದ ಗೊತ್ತಾಗಿ ಆಗ್ತದೆ. ಅಲ್ಲಿ ಇದೊಂದು ಬಿಸಿ ಬಿಸಿ ಚರ್ಚೆ ಇದ್ದೇ ಇರ್ತದೆ, ಯಾರಾಗ್ಬೋದು. 28ಕ್ಕೆ ನಿಶ್ಚಿತವಾಗಿ ಸತೀಶ್ ಅವರು ಆಗ್ತಾರೆ, ಇಲ್ಲ ಡಿ ಕೆ ಶಿ ಅವರ, ಅದು ಬಿಟ್ಟು ಮತ್ತೆ ಯಾರ, ಇಲ್ಲ ಸರ್ಕಾರ ಬರೋದಿಲ್ಲ ಕಾಂಗ್ರೆಸ್ ಎಲ್ಲನೂ ಭವಿಷ್ಯಕ್ಕೆ ಬಿಟ್ಟೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆದ ಲೈಕ್ ಮಾಡಿ ಶೇರ್ ಮಾಡಿರಿ, ಡಿಸ್ಲೈಕ್ ಆದ ಡಿಸ್ಲೈಕ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿದ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಸೀತಾರಾಮ ಸತ್ಯದ ಕೈಗಳಲ್ಲಿ ಒಂದು ನೀಡೋದು.